ಈ ಲೋಕಸಭಾ ಚುನಾವಣೆ ನಿರ್ಧಾರನ ಅಥವಾ ಅಮಿತ್ ಶಾ ಅವ್ರನ್ನು ಕೂಡ ತಾವು ಭೇಟಿಯಾಗಿದ್ರಿ? ವಿಷಯ ಏನಂತಂದ್ರೆ, ನನಗೆ ಬಾಹ್ಯ ಬೆಂಬಲವನ್ನ ಕೊಟ್ಟು ಪ್ರಚಾರ ಮಾಡಬೇಕನ್ನುವಂತ ಒಂದು ವಿಚಾರ ಇತ್ತು. ಆದ್ರೆ ಎಲ್ಲ ನಾಯಕರುಗಳು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯ ಕೂಡ ಇಲ್ಲಿ ಲೋಕಸಭಾ ಚುನಾವಣೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಯಾಕೆಂದ್ರೆ ಸ್ವತಃ ಭಾರತೀಯ ಜನತಾ ಪಕ್ಷ ಆ ಒಂದು ವಿಚಾರದಲ್ಲಿ ಬಂದಾಗ ಸೊ ರಕ್ತದ ಕಣಕಣದಲ್ಲಿ ಕೂಡ ಪಾರ್ಟಿ ಜೊತೆಗೆ ನಾನು ಮೊದಲೇ ತಮಗೆ ಹೇಳಿದೆ, ಭಾರತದ ಒಂದು ಸಮಗ್ರ ಒಂದು ಅಭಿವೃದ್ಧಿ ಆಗಿರ್ಬೋದು, ಇವತ್ತು ಇಡೀ ವಿಶ್ವದಲ್ಲೇ ಭಾರತವನ್ನ ವಿಶ್ವಗುರು ಅನ್ನುವಂಥ ಒಂದು ಖ್ಯಾತಿಗೆ ಕೊಂಡೊಯ್ಯುವ ನಮ್ಮ ಭಾರತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ಪರಿಶ್ರಮದಿಂದ ಕಳೆದ 10 ವರ್ಷಗಳಲ್ಲಿ ಇಡೀ ವಿಶ್ವದಲ್ಲೇ ಇವತ್ತು ಭಾರತಕ್ಕೆ ಬಂದಿರುವಂತಹ ಒಂದು ಒಳ್ಳೆಯ ಹೆಸರು ಖ್ಯಾತಿ ಮತ್ತು ದೇಶದಲ್ಲಿ ಕಾಣ್ತಾ ಇರುವಂತಹ ಒಂದು ಅಭಿವೃದ್ಧಿ ಮತ್ತು ದೇಶದಲ್ಲಿರುವಂತಹ ಜನರು ಕೂಡ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂತ ಒಂದು ವಿಚಾರ ನಾನು ಈಗಾಗಲೇ ಸುಮಾರು 3 ತಿಂಗಳಿಂದನೇ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ. ನಾನು ಆ ವಿಚಾರದಲ್ಲಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬೆಂಬಲವನ್ನ ಕೊಡ್ತೀನಿ ಅಂತೇಳಿ, ಆದರೆ ಪಕ್ಷದಲ್ಲೇ ಸೇರ್ಪಡೆ ಆಗುವುದರ ಮೂಲಕ ಒಬ್ಬ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತೆ ಪಕ್ಷಕ್ಕೆ ದುಡಿಯುವಂತ ಒಂದು ವಿಚಾರದಲ್ಲಿ ಎಲ್ಲ ಹಿರಿಯರ ಅಭಿಪ್ರಾಯ ಅವರ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ನಾನು ಪಕ್ಷಕ್ಕೆ ನಾಳೆ ಸೇರ್ಪಡೆ ಆಗ್ತಾ ಇದ್ದೇನೆ. ತಾವು ನೋಡಿ, ತಾವು ಇವಾಗ ಏನು ನಾನು ಮತ ಯಾರಿಗೆ ಚಲಾಯಿಸಿದ್ದೀನಿ ಅನ್ನುವಂತ ಒಂದು ವಿಚಾರದಲ್ಲಿ ಇಲ್ಲಿ ಒಂದು ಕೋಇನ್ಸಿಡೆಂಟ್ ಅಂತಂದ್ರೆ, ಇವತ್ತು ಆನೆಗೊಂದಿ ಉತ್ಸವ 11-12 ಇತ್ತು. ಅವ್ರನ್ನ ಆಹ್ವಾನ ಮಾಡಿರುವಂತಹ ಒಂದು ಸಂದರ್ಭ ಮತ್ತು ಮಾಧ್ಯಮಗಳಿಗೆ ರಾಜ್ಯಸಭಾ ಚುನಾವಣೆ ಮಾರನೇ ದಿನನೇ ಇದ್ದಿದ್ದಕ್ಕೆ ತಾವೆಲ್ಲರೂ ಕೂಡ ವಿಧಿ ವಿಧವಾಗಿ ತಾವು ಹೇಳಿದ್ದೀರಾ. ಸೊ ಆ ವಿಚಾರದಲ್ಲಿ ನಾನು ಸ್ಪಷ್ಟವಾಗಿ ನನ್ನ ಆತ್ಮಸಾಕ್ಷಿಗೆ ನಾನು ಮತ ಚಲಾಯಿಸಿದ್ದೀನಿ ಅಂತೇಳಿ ನಾನು ಅವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಪರವಾಗಿ ಇಡೀ ವಿಶ್ವನೇ ಭಾರತದಲ್ಲಿ ಮತ್ತೆ ಇನ್ನೊಮ್ಮೆ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅನ್ನುವಂತ ಒಂದು ವಿಚಾರ ಇಡೀ ಪ್ರಪಂಚದ ನಾಯಕರುಗಳು, ಇವತ್ತು ರಷ್ಯಾ ದೇಶದ ಅಧ್ಯಕ್ಷರಾಗಿರುವಂತ ಪುತಿನ್ ಅವರು ಈ ಬಾರಿ ಭಾರತದಲ್ಲಿ ಸನ್ಮಾನ್ಯ ಮೋದಿಜಿಯವರೇ ಗೆಲ್ತಾರೆ, ನೀವು ಗೆದ್ದ ಮೇಲೆ ನಾನು ನಿಮ್ಮನ್ನ ನಾನು ಭೇಟಿಯಾಗ್ತೀನಿ ಅನ್ನುವಂಥ ವಿಚಾರವನ್ನ ಬಹಿರಂಗವಾಗಿ ಹೇಳಿಕೆಯಾದಂತಂದ್ರೆ, ನಮ್ಮ ಕೇವಲ ಭಾರತ ಅಲ್ಲ ಇಡೀ ವಿಶ್ವನೇ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕನ್ನುವಂಥ ಒಂದು ವಿಚಾರ ಇರೋ ಟೈಮ್ನಲ್ಲಿ ರಕ್ತಗತವಾಗಿ ಮೊದಲಿಂದ ಕೂಡ ಅದೇ ವಿಚಾರಧಾರೆಗಳನ್ನೇ ಇಟ್ಕೊಂಡು ಬೆಳೆದಿರುವಂತ ನಾನು. ಸೊ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಮಂತ್ರಿ ಈ ದೇಶದಲ್ಲಿ ಅವರು ಆಗ್ಬೇಕು ಅಂತೇಳಿ ಇವತ್ತೇನು ಇಡೀ ನಮ್ಮ ಭಾರತ ರಾಷ್ಟ್ರದ ಜನರ ಬಯಕೆ ಇದೇನೋ, ಹಾಗಾಗಿ ಮತ್ತೊಮ್ಮೆ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋಂತ ವಿಚಾರದಲ್ಲಿ ನಾನು ಈ ನಿರ್ಧಾರ ತಗೊಂಡಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.